ಅವ್ವ ಕಣು ನಮ್ ಜೀವ ಕಣು ನಮ್ ಅವ್ವ ಕಣು ನಮ್ ಜೀವ ಕಣು ದೈವ ಕಣು ನಮ್ ಗರ್ವ ಕಣು ಸಿದ್ಧ ಕಣು ಪ್ರಾಣ ಕೊಡುಕೆ ಇನ್ನೆಲ್ಲ ಜಲ್ಲ ನಾಟ ನುಡಿಗೆ ಇನ್ನೆಲ್ಲ ಜಲ್ಲ ನಾಟ ನುಡಿಗೆ ನಮ್ ಅವ್ವ ಕಣು ನಮ್ ಜೀವ ಕಣು ದೈವ ಕಣು ನಮ್ ಗರ್ವ ಕಣು ಮಲ್ಲಿಗೆ ಕಂಪಲ್ಲಿ ಕನ್ನಡ ಕೊಡಗಿನ ಕಾಡಿನ ಇಂಪಲ್ಲಿ ಕನ್ನಡ ಜೇನು ಜಿನುಗೋ ಭಾಷೇನು ಪ್ರೀತಿ ಸುರಿಸೋ ಚಿಲುಮೆನು ಮಲ್ನಾಡ ಅಕ್ಕರೆ ನಗುವಲ್ಲಿ ಕನ್ನಡ ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ ನಮ್ಮ ನುಡಿಯೇ ಚಂದನು ನಮ್ಮ ಪದವೇ ಅಂದನು ಅವ್ವ ಕಣ್ಣು ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಈನ ರಾಜಲ ನಾಡು ನುಡಿಗೆ ಈನ ರಾಜಲ ನಾಡು ನುಡಿಗೆ ಮೈಯಲ್ಲಿ ಕನ್ನಡ ಹುಬ್ಬಳ್ಳಿ ಹೈತನ ಎದೆಯಲ್ಲಿ ಕನ್ನಡ ಅಮ್ಮನೆದೆಯ ಹಾಲೇನು ಸ್ವಚ್ಛ ಸುಧೆಯ ಭಾಷೇನು ಮಂಗಳೂರು ರಾಮದಂದೆ ಇವರು ಅರಕಲಗೂಡು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಅಧ್ಯಕ್ಷ ಆದಂತಹ ಶ್ರೀಯುತ ಎಂ ಎಲ್ ವಿಷ್ಣುಪ್ರಕಾಶ್ ಅಂತ ಹೇಳಿದರು. ಅದೇ ರೀತಿ ನಮ್ಮಲ್ಲಿ ಮತ್ತೋರ್ವ ಪ್ರಧಾನ ಕಾರ್ಯದರ್ಶಿ ಧರ್ಮಯೋಧ ಅವರು ಮತ್ತೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಬಳಗದವರು ಇದ್ದೇವೆ. ಪ್ರತಿ ವರ್ಷ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಡಾಕ್ಟರ್ ಅನಕೃ ಸಾಹಿತ್ಯ ಸಂಭ್ರಮ ಅಂತೇಳಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತೀವಿ. ಒಂದು ಕನ್ನಡ ನಾಡು ನುಡಿಗೇನೆ ಇದು ದೊಡ್ಡ ಹಬ್ಬ ಅಂತ ಹೇಳುವ ಮಟ್ಟಿಗೆ ಹಾಸನ ಜಿಲ್ಲೆಯಲ್ಲೇ ಅದ್ದೂರಿಯಾದಂತಹ ಕಾರ್ಯಕ್ರಮ ಇದು. ಡಾಕ್ಟರ್ ಅನಕೃ ಅವರ ಬದುಕು ಬರಹ ಮತ್ತು ಹೋರಾಟದ ಆಧಾರಿತ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನಕೃ ಪ್ರಶಸ್ತಿ ಪ್ರದಾನವನ್ನು ಕನ್ನಡ ನಾಡು ನುಡಿಗೆ ಸೇವೆ ಸಲ್ಲಿಸಿದಂತಹ ಮಹಾನ್ ಚೇತನವನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ. ಈ ವರ್ಷವೂ ಕೂಡ ನಾವು ಡಾಕ್ಟರ್ ಅನಕೃ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಬಾರಿಯ ಡಾಕ್ಟರ್ ಅನಕೃ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕನ್ನಡದ ನಿತ್ಯೋತ್ಸವದ ಕವಿ ಪ್ರಸಿದ್ಧ ಕವಿ ಕೆಎಸ್ ನಿಸಾರ್ ಅಹಮದ್ ರವರಿಗೆ ಪ್ರಶಸ್ತಿಯನ್ನು ನಮ್ಮ ಅರಕಲಗೂಡು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನೀಡಲಾಗ್ತಾ ಇದೆ. ಸರ್ ಸರ್ ಯಾರ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ಸರ್? ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಸುತ್ತು ಜಗದ್ಗುರು ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ. ಚಿಲುಮೆ ಮಠದ ಜಯದೇವ ಸ್ವಾಮೀಜಿಯವರು ಅದೇ ರೀತಿ ಮಹಾಂತ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅರಕಲಗೂಡು ತಾಲೂಕಿನ ವಿಧಾನಸಭೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎ ಟಿ ರಾಮಸ್ವಾಮಿಯವರು ವಹಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸ್ವಾತಂತ್ರ್ಯ ಹೋರಾಟಗಾರರು ಹಿರಿಯ ಹೋರಾಟಗಾರರು ಆದಂತಹ ದೊರೆಸ್ವಾಮಿಯವರು ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ಡಾಕ್ಟರ್ ಅನಕೃ ಅವರ ಬಗ್ಗೆ